ಇವತ್ತು ಲೆಡ್ಜರ್ ಅಕೌಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಲೆಡ್ಜರ್ ಎಂಟ್ರೆಸ್ ನಾವು ಪಾಸ್ ಮಾಡೋದಕ್ಕೆ ಫಸ್ಟ್ ನಮಗೆ ಜರ್ನಲ್ ಎಂಟ್ರೀಸ್ ನ ಹಾಕೋಬೇಕಾಗುತ್ತೆ ಸೊ ಜರ್ನಲ್ ಎಂಟ್ರೀಸ್ ಬಗ್ಗೆ ಆಲ್ರೆಡಿ ಒಂದ್ ಕ್ಲಾಸ್ ಡೀಟೈಲ್ ಆಗಿ ಅಪ್ಲೋಡ್ ಆಗಿದೆ ಸೊ ಯಾವ ರೀತಿ ನಾವು ತ್ರೀ ಗೋಲ್ಡನ್ಸ್ ರೂಲ್ಸ್ ಏನಿದೆ ಪರ್ಸನಲ್ ಅಕೌಂಟ್ ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್ ಆ ರೂಲ್ಸ್ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಜರ್ನಲ್ ಎಂಟ್ರೀಸ್ ನ ಪ್ರಿಪೇರ್ ಮಾಡ್ತೀವಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಇವತ್ತು ನಾವಿಲ್ಲಿ ಅತಿ ಹೆಚ್ಚು ಲೆಡ್ಜರ್ ಅಕೌಂಟ್ಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸೊ ಸಿಂಪಲ್ ಆಗಿರೋದು ಒಂದು ಫೈವ್ ಟ್ರಾನ್ಸಾಕ್ಷನ್ ಒಂದು ಜರ್ನಲ್ ಎಂಟ್ರೀಸ್ ಮಾಡೋದಕ್ಕೆ ಎಂಟ್ರೀಸ್ ತಗೊಂಡಿದ್ದೀನಿ ಜರ್ನಲ್ ಎಂಟ್ರೀಸ್ ಹಾಕಿಬಿಟ್ಟು ನಾವು ಲೆಡ್ಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ರಾಮ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ ಟೂ ಲ್ಯಾಕ್ ರಾಮ್ ಏನ್ ಮಾಡ್ತಾ ಇದ್ದಾನೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಟೂ ರುಪೀಸ್ ಟೂ ಲ್ಯಾಕ್ ರುಪೀಸ್ ಕ್ಯಾಶ್ ನ ಹಾಕಿ ಸೊ ಜರ್ನಲ್ ಎಂಟ್ರೀಸ್ ನಿಮಗೆ ಫಾರ್ಮೆಟ್ ಆಲ್ರೆಡಿ ಗೊತ್ತಿದೆ ಸೊ ಡೇಟ್ ಪರ್ಟಿಕ್ಯುಲರ್ಸ್ ಎಲ್ ಎಫ್ ಡೆಬಿಟ್ ಕ್ರೆಡಿಟ್ ನಾವು ಈ ಡೇಟ್ ಕಾಲಮ್ ಅಲ್ಲಿ ಡೇಟ್ ಅನ್ನು ಹಾಕ್ತಾ ಇದೀವಿ ಜನ್ವರಿ ಫಸ್ಟ್ ಪರ್ಟಿಕ್ಯುಲರ್ ಅಲ್ಲಿ ಸೊ ಇಲ್ಲಿ ರಾಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕ್ಯಾಶ್ ಅಂದ್ರೆ ಇನಿಷಿಯಲ್ ಆಗಿ ನಾವು ಕ್ಯಾಶ್ ನ ಏನ್ ಇನ್ವೆಸ್ಟ್ ಮಾಡ್ತೀವಿ ನಾವು ಅದನ್ನ ಕ್ಯಾಪಿಟಲ್ ಅಂತ ಕರಿತೀವಿ ಓಕೆ ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಟೂ ಲ್ಯಾಕ್ ರುಪೀಸ್ ಟೂ ಲ್ಯಾಕ್ ರುಪೀಸ್ ಇವಿಲ್ಲಿ ಏನು ಯಾವ ರೀತಿ ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳ್ತಾನೆ ಇಲ್ಲ ಅಂತ ಅನ್ಕೋಬಹುದು ಜರ್ನಲ್ ಎಂಟ್ರಿ ವಿಡಿಯೋ ಅಪ್ಲೋಡ್ ಆಗಿದೆ ನೋಡಿ ಇವತ್ತು ನಾವಿಲ್ಲಿ ಲೆಡ್ಜರ್ ಅಕೌಂಟ್ಸ್ ಗೆ ಅತಿ ಹೆಚ್ಚು ಕಾನ್ಸೆಂಟ್ರೇಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಪೇಡ್ ಕ್ಯಾಶ್ ಟು ಮೋಹನ್ ಅವನು ರಾಮ್ ಅನ್ನೋನ್ ಏನ್ ಮಾಡ್ತಾ ಇದ್ದಾನೆ ಈ ಅಂದ್ರೆ ರಾಮ್ ಅವನೇ ಓನರ್ ಅಲ್ವಾ ಸೊ ಮೋಹನ್ ಗೆ ಕ್ಯಾಶ್ ನ ಕೊಡ್ತಾ ಇದ್ದಾನೆ ಫೋರ್ಟಿ ತೌಸಂಡ್ ರುಪೀಸ್ ಫೋರ್ಟಿ ತೌಸಂಡ್ ರುಪೀಸ್ ಕ್ಯಾಶ್ ಆಚೆ ಹೋಗ್ತಾ ಇದೆ ನಮ್ಗೆ ಸೊ ಯಾರು ರಿಸೀವ್ ಮಾಡ್ಕೊಂತ ಇರೋದು ಮೋಹನ್ ಜಾನ್ ಫೈ ಮೋಹನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಫೋರ್ಟಿ ಥೌಸಂಡ್ ಫೋರ್ಟಿ ನೆರೇಷನ್ ಬೀಯಿಂಗ್ ಕ್ಯಾಶ್ ಪೇಡ್ ಟು ಮೋಹನ್ ನೀವು ಪ್ರತಿ ಎಂಟ್ರೀಸ್ ಆದ ತಕ್ಷಣ ಈ ಪರ್ಟಿಕ್ಯುಲರ್ ಕಾಲಂ ಮಾತ್ರ ಕ್ಲೋಸ್ ಮಾಡಬೇಕು ನೆಕ್ಸ್ಟ್ ಜಾನ್ ಟೆನ್ ಫರ್ನಿಚರ್ ಪರ್ಚೇಸ್ ಫಾರ್ ಕ್ಯಾಶ್ ಟ್ವೆಂಟಿ ಥೌಸಂಡ್ ಒಂದು ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದ್ರೆ ಇಪ್ಪತ್ತು ಸಾವಿರ ಕೊಟ್ಟು ಸೊ ಜಾನ್ ಟೆನ್ ಡೇಟಾ ಹಾಕ್ತಾ ಇದೀವಿ ಫರ್ನಿಚರ್ ನ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತಾ ಇದೆ ಸೊ ಫರ್ನಿಚರ್ ಅಕೌಂಟ್ ಡಿಟಾ ಟು ಕ್ಯಾಶ್ ಅಕೌಂಟ್ ಬೀಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಎಷ್ಟಿದೆ ಟ್ವೆಂಟಿ ಟ್ವೆಂಟಿ ನೆಕ್ಸ್ಟ್ ಜಾನ್ ಸೆವೆಂಟೀನ್ ಈ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಸಿಕ್ಸ್ಟಿ ಥೌಸಂಡ್ ಸೊ ಡೇಟ್ ಆಗ್ತಾ ಇದೀವಿ ಜಾನ್ ಸೆವೆಂಟೀನ್ ನಾವು ಒಂದು ಗೂಡ್ಸ್ ನ ಸೇಲ್ ಮಾಡ್ತಾ ಇದೀವಿ ಸೊ ಸಿಕ್ಸ್ಟಿ ತೌಸಂಡ್ ರುಪೀಸ್ ನಮಗೆ ಕ್ಯಾಶ್ ಬರ್ತಾ ಇದೆ ಬಿಸ್ನೆಸ್ ಒಳಗಡೆ ಕ್ಯಾಶ್ ಅಕೌಂಟ್ ಡಿಟಾ ಟು ಸೇಲ್ಸ್ ಅಕೌಂಟ್

ಒನ್ ಥೌಸಂಡ್ ರುಪೀಸ್ ಒನ್ ತೌಸಂಡ್ ರುಪೀಸ್ ಇಷ್ಟು ನಾವು ಎಂಟ್ರೀಸ್ನ ಯೂಸ್ ಮಾಡಿಕೊಂಡು ನಾವು ಲೆಡ್ಜರ್ ಅಕೌಂಟ್ಸನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಓಕೆ ಲೆಡ್ಜರ್ ಅಕೌಂಟ್ಸ್ ಫಾರ್ಮೇಟ್ ಏನಿದೆ ಸೊ ಲೆಡ್ಜರ್ ಎಂಟ್ರೀಸ್ ಫಾರ್ಮೇಟು ನಮಗೆ ಡೇಟ್ ಪರ್ಟಿಕ್ಯುಲರ್ ಜೆ ಎಫ್ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ ಜೆ ಎಫ್ ಅಮೌಂಟ್ ಸೊ ಇಷ್ಟು ಕಾಲಮ್ಸ್ ಬರುತ್ತೆ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಓಕೆ ನಾವು ಪ್ರತಿ ಒಂದು ಅಕೌಂಟ್ಸ್ ಸಪರೇಟ್ ಆಗಿ ಕ್ರಿಯೇಟ್ ಮಾಡ್ತೀವಿ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಡೆಬಿಟ್ ಕ್ರೆಡಿಟ್ ನಾವಿಲ್ಲಿ ನೋಡ್ಬೋದು ಅಕೌಂಟ್ ಇದೆ ಕ್ಯಾಪಿಟಲ್ ಇದೆ ಮೋಹನ್ ಇದೆ ಕ್ಯಾಶ್ ಇದೆ ಸೊ ಇಲ್ಲಿ ಕ್ಯಾಶ್ ಇದೆ ಇಲ್ಲಿ ಕ್ಯಾಶ್ ಇದೆ ಇಲ್ಲಿ ಕ್ಯಾಶ್ ಇದೆ ಸೊ ನಾವು ಲೆಡ್ಜರ್ ಅಕೌಂಟ್ಸ್ ಮಾಡುವಾಗ ಪ್ರತಿಯೊಂದನ್ನು ಮತ್ತೆ ಕ್ಯಾಶ್ ಅಕೌಂಟ್ ಕ್ಯಾಶ್ ಅಕೌಂಟ್ ಕ್ಯಾಶ್ ಅಕೌಂಟ್ ಅಂತ ಪ್ರಿಪೇರ್ ಮಾಡೋದಿಲ್ಲ ಕ್ಯಾಶ್ ಅಕೌಂಟ್ ಅನ್ನ ಅದನ್ನ ಒಂದು ಕಡೆ ಪ್ರಿಪೇರ್ ಮಾಡ್ತೀವಿ ಅದಕ್ಕೆ ಬರೋ ಐಟಮ್ಸ್ ಎಲ್ಲ ಕ್ಯಾಶ್ ಅಕೌಂಟ್ ಅಲ್ಲಿ ಆಗ್ತಾ ಹೋಗ್ತೀವಿ ಸೊ ನಾವಿಲ್ಲಿ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗತ್ತೆ ಹಾಗೆ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು ನೆಕ್ಸ್ಟ್ ಮೋಹನ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಆಲ್ರೆಡಿ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿದೀವಿ ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಅನ್ನ ಮಾಡಬೇಕು ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಒಂದ್ಸಲ ತಗೊಂಡ್ಮೇಲೆ ಮತ್ತೆ ನಾವು ಇನ್ನೊಂದ್ಸಲ ಅದನ್ನ ಕ್ಯಾಶ್ ಅಕೌಂಟ್ ಸಪರೇಟ್ ಆಗಿ ಪ್ರಿಪೇರ್ ಮಾಡೋದಿಲ್ಲ ಸೇಲ್ಸ್ ಅಕೌಂಟ್ ಅನ್ನ ಮಾಡಬೇಕು ನೆಕ್ಸ್ಟ್ ರೆಂಟ್ ಅಕೌಂಟ್ ಅನ್ನ ಮಾಡಬೇಕು ಓಕೆ ಇದಿಷ್ಟು ಅಕೌಂಟಿಗೆ ನಾವು ಸಪರೇಟ್ ಆಗಿ ಏನ್ ಮಾಡ್ತಾ ಹೋಗ್ತೀವಿ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ನೋಡಿ ಆಲ್ರೆಡಿ ನಾನು ಫಾರ್ಮೇಟ್ ಹಾಕಿದ್ದೀನಿ ಕ್ಯಾಶ್ ಅಕೌಂಟ್ ಕ್ಯಾಶ್ ಅಕೌಂಟ್ ಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೆ ಅಂದ್ರೆ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಕ್ಯಾಶಲ್ಲೇ ನಡೆದಿದೆ ಕ್ಯಾಪಿಟಲ್ ಆಗಿರ್ಬೋದು ಇಲ್ಲ ಮೋಹನ್ಗೆ ಕ್ಯಾಶ್ ಕೊಟ್ಟಿರೋದಾಗಿರ್ಬೋದು ಇಲ್ಲ ಫರ್ನಿಚರ್ ಪರ್ಚೇಸ್ ಮಾಡೋದಕ್ಕೆ ಕ್ಯಾಶ್ ಕೊಟ್ಟಿರೋದಾಗಿರ್ಬೋದು ಇಲ್ಲ ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಬಂದಿರೋದಾಗಿರ್ಬಹುದು ಇಲ್ಲ ರೆಂಟ್ ಕೊಡಬೇಕಾದ್ರೆ ಕ್ಯಾಶ್ ಆಗಿರ್ಬೋದು ಅದೆಲ್ಲದನ್ನು ಕೂಡ ನಾವು ಇಲ್ಲಿ ತೊಗೊಳೋದ್ರಿಂದ ಕ್ಯಾಶ್ಗೆ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿದ್ದೀವಿ ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ ಮೋಹನ್ ಅಕೌಂಟ್ ಫರ್ನಿಚರ್ ಅಕೌಂಟ್ ಸೇಲ್ಸ್ ಅಕೌಂಟ್ ಆಂಡ್ ರೆಂಟ್ ಅಕೌಂಟ್ ಈಗ ಯಾವ ರೀತಿ ನಾವು ಎಂಟ್ರಿ ಸಾಕೋದು ಅಂತ ನೋಡೋಣ ಸೊ ಫಸ್ಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಸೊ ನಾವೀಗ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಲ್ವಾ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ನೋಡಿ ಇಲ್ಲ ಆಲ್ರೆಡಿ ಕ್ಯಾಶ್ ಅಂತ ಇದೆ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಮತ್ತೆ ನಾವ್ ಇನ್ನೊಂದ್ಸಲ ಇದ್ರೊಳಗಡೆ ಎಲ್ಲೂ ಕೂಡ ಕ್ಯಾಶ್ ಅಕೌಂಟ್ ಅಂತ ತಗೊಳ್ಳುವಾಗಿಲ್ಲ ಅದ್ರ ಆಪೋಸಿಟ್ ಎಂಟ್ರಿನ ತಗೊಳ್ಬೇಕು ಈ ಸೈಡು ಪ್ರತಿಯೊಂದು ಕೂಡ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಈ ಸೈಡ್ ಕ್ರೆಡಿಟ್ ಸೈಡ್ ಬೈ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಕ್ಯಾಶ್ ಅಕೌಂಟ್ ಅಂತ ಇರೋದ್ರಿಂದ ನಾವು ಇದರೊಳಗಡೆ ಕ್ಯಾಶ್ ಅಂತ ತಗೊಳ್ಳೋದಿಲ್ಲ ಕ್ಯಾಶ್ ಅಕೌಂಟ್ ಡೇಟಾ ಟೂ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಎಂಟ್ರಿ ಇದೆ ಸೊ ಟೂ ಕ್ಯಾಪಿಟಲ್ ಕ್ಯಾಶ್ ಆಪೋಸಿಟ್ ಏನಿದೆ ಕ್ಯಾಶ್ ಅಕೌಂಟ್ ಡೇಟಾ ಟೂ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ ಜಾನ್ವರಿ ಫಸ್ಟ್ ಟೂ ಕ್ಯಾಪಿಟಲ್ ಅಕೌಂಟ್ ಟೂ ಲ್ಯಾಕ್ ರುಪೀಸ್ ಸೊ ಏನಾಯ್ತು ನಾವು ತಗೊಂಡಿದೀವಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಜನ್ವರಿ ಫಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಟೂ ಲ್ಯಾಕ್ ರುಪೀಸ್ ಓಕೆ ನೆಕ್ಸ್ಟ್ ಎಂಟ್ರಿ ಏನಿದೆ ನೋಡೋಣ ಮೋಹನ್ ಅಕೌಂಟ್ ಡೇಟಾ ಕ್ಯಾಶ್ ಅಕೌಂಟ್ ಇದೆ ಸೊ ನಾವೀಗ ಕ್ಯಾಶ್ ಅಕೌಂಟ್ ಮಾಡ್ತಾ ಇದೀವಿ ಅಲ್ವಾ ಸೊ ಕ್ಯಾಶ್ ಅಕೌಂಟ್ ಅದ್ರ ಅಪೋಸಿಟ್ ಏನಿದೆ ಟೂ ಕ್ಯಾಶ್ ಇರೋದು ಅದ್ರ ಅಪೋಸಿಟ್ ಬೈ ಮೋಹನ್ ಆಗುತ್ತೆ ಓಕೆ ಸೊ ಕ್ಯಾಶ್ ಅಕೌಂಟ್ ಆಲ್ರೆಡಿ ಇದೆ ಮತ್ತೆ ನಾವು ಕ್ಯಾಶ್ ಅಂತ ತಗೊಳ್ಳೋದಿಲ್ಲ ಕ್ಯಾಶ್ ಅಕೌಂಟ್ ಮೋಹನ್ ಅಕೌಂಟ್ ಆರ್ ಟೂ ಕ್ಯಾಶ್ ಇರೋದು ಟೂ ಕ್ಯಾಶ್ ಅಂದರೆ ಅದರ ಅಪೋಸಿಟ್ ಬೈ ಮೋಹನ್ ಅಕೌಂಟ್ ಜಾನ್ವರಿ ಫೈವ್ ಬೈ ಮೋಹನ್ ಅಕೌಂಟ್ ರುಪೀಸ್ ಫೋರ್ಟಿ ತೌಸಂಡ್ ಸೊ ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಆರ್ ಟು ಕ್ಯಾಶ್ ಅಕೌಂಟ್ ಇದರಲ್ಲೂ ಅಷ್ಟೇ ಬೈ ಫರ್ನಿಚರ್ ಅಕೌಂಟ್ ತಗೊಳ್ತೀವಿ ಸೊ ಜಾನ್ ಟೆನ್ ಏನಾಗಿದೆ ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದೀವಿ ಫರ್ನಿಚರ್ ಅಕೌಂಟ್ ಆರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ ಕ್ಯಾಶ್ ಕ್ಯಾಶ್ಗೆ ಅಪೋಸಿಟ್ ಬೈ ಫರ್ನಿಚರ್ ಅಕೌಂಟ್ ಟ್ವೆಂಟಿ ತೌಸಂಡ್ ಅಂಡ್ ಜಾನ್ ಸೆವೆಂಟೀನ್ ಸೇಲ್ ಮಾಡ್ತಾ ಇದೀವಿ ಅದರಿಂದ ನಮಗೆ ಕ್ಯಾಶ್ ಬರ್ತದೆ ಕ್ಯಾಶ್ ಅಕೌಂಟ್ ಆರ್ ಟು ಸೇಲ್ಸ್ ಅಕೌಂಟ್ ಸೊ ಕ್ಯಾಶ್ ಗೆ ಆಪೋಸಿಟ್ ಟೂ ಸೇಲ್ಸ್ ಇದೆ ಜಾನ್ ಸೆವೆಂಟೀನ್ ಟೂ ಸೇಲ್ಸ್ ಅಕೌಂಟ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಹಾಗೆ ಲಾಸ್ಟ್ ಎಂಟ್ರಿ ಏನಿದೆ ಜಾನ್ ಥರ್ಟಿ ರೆಂಟ್ ಪೇಡ್ ಇದೆ ಸೊ ರೆಂಟ್ ಅಕೌಂಟ್ ಎಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ ಟೂ ಕ್ಯಾಶ್ಗೆ ಅಪೋಸಿಟ್ ಬೈ ರೆಂಟ್ ಅಕೌಂಟ್ ಸೊ ಜಾನ್ ತರ್ಟಿ ಬೈ ರೆಂಟ್ ಅಕೌಂಟ್ ಒನ್ ತೌಸಂಡ್ ರುಪೀಸ್ ಇದಿಷ್ಟು ಮಾಡಿದ್ರೆ ನಮಗೆ ಕ್ಯಾಶ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ ನೋಡಿ ಇನ್ನೆಲ್ಲೂ ಕೂಡ ಮತ್ತೆ ಕ್ಯಾಶ್ ಅಂತ ಇಲ್ಲ ಕ್ಯಾಪಿಟಲ್ ಇರುತ್ತೆ ತಗೊಂಡಿದ್ದೀವಿ ಮೋಹನ್ ತಗೊಂಡಿದ್ದೀವಿ ಫರ್ನಿಚರ್ ತಗೊಂಡಿದ್ದೀವಿ ಸೇಲ್ಸ್ ತಗೊಂಡಿದ್ದೀವಿ ಹಾಗೆ ಬೈ ರೆಂಟ್ ತಗೊಂಡಿದ್ದೀವಿ ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡೋಣ ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ನೋಡೋಣ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಟೂ ಲ್ಯಾಕ್ ತೌಸಂಡ್ ಎರಡು ಕಡೆ ಸೇಮ್ ಟೋಟಲ್ ಹಾಕಿದೀವಿ ಅದಾದ ನಂತರ ಇಷ್ಟು ಅಮೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತು ಸಿಕ್ಸ್ಟಿ ಸಿಕ್ಸ್ಟಿ ಒನ್ ತೌಸಂಡ್ ಲೆಸ್ ಮಾಡಿದಾಗ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಒನ್ ಲ್ಯಾಕ್ ನೈಂಟಿ ಮಂತ್ ಎಂಡ್ ಡೇಟ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀವಿ ಸೊ ಫೆಬ್ರವರಿ ಫಸ್ಟ್ ಜಾನ್ ತರ್ಟಿ ಫಸ್ಟ್ ಆದ್ಮೇಲೆ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಕ್ ಡೌನ್ ಒನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ರುಪೀಸ್ ಇದಿಷ್ಟು ಮಾಡಿದರೆ ಕ್ಯಾಶ್ ಅಕೌಂಟ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡಬೇಕು ಸೊ ಕ್ಯಾಪಿಟಲ್ ಅಕೌಂಟ್ ಏನಿದೆ ಕ್ಯಾಪಿಟಲ್ ಇದೆ ಅದ್ರ ಅಪೋಸಿಟ್ ಬೈ ಕ್ಯಾಶ್ ಯಾಕೆಂದ್ರೆ ನಾವು ಕ್ಯಾಪಿಟಲ್ ಅಂತ ಒಳಗಡೆ ಎಲ್ಲೂ ತಗೊಳ್ಳೋದಿಲ್ಲ ಜಾನ್ ಫಸ್ಟ್ ಬೈ ಕ್ಯಾಶ್ ಅಕೌಂಟ್ ಲ್ಯಾಕ್ ಸೊ ಇದಿಷ್ಟ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇನ್ ಎಂಟ್ರಿ ಇಲ್ಲ ಯಾಕೆಂದ್ರೆ ಕ್ಯಾಪಿಟಲ್ ಅಂತ ಒಂದೇ ಕಡೆ ಬಂದಿರೋದು ಇದನ್ನ ಕ್ಲೋಸ್ ಮಾಡಬೇಕು ಸೊ ಟೂ ಲ್ಯಾಕ್ ರುಪೀಸ್ ಟೋಟಲ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಈ ಸೈಡ್ ಏನು ಇಲ್ಲ ಟೂ ಲ್ಯಾಕ್ ಟೂ ಲ್ಯಾಕ್ ಎರಡು ಸೈಡ್ ಟೋಟಲ್ ಹಾಕಿದೀವಿ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್ ಟೂ ಲ್ಯಾಕ್ ರುಪೀಸ್ ಬ್ಯಾಲೆನ್ಸ್ ಕ್ಯಾರಿ ಅಂತ ತಗೊಳ್ತೀವಿ ಆ ಒಂದು ಮಂತ್ ಎಂಡ್ ಡೇಟ್ ಆಗಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಡೇಟ್ ಆಗಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತೀವಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಸೊ ಆ ಒಂದು ಮಂತ್ ಎಂಡಿಂಗ್ ಅಲ್ಲಿ ನಮಗೆ ಟೂ ಲ್ಯಾಕ್ ರುಪೀಸ್ ಉಳಿದಿದೆ ಜಾನ್ ತರ್ಟಿ ಫಸ್ಟ್ ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟೂ ಲ್ಯಾಕ್ ಅದನ್ನ ನೆಕ್ಸ್ಟ್ ಮಂತ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತಾ ಇದೀವಿ ಫೆಬ್ರವರಿ ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಟೂ ಲ್ಯಾಕ್ ರುಪೀಸ್ ಇವು ಕೇಳ್ತಾ ಇರ್ತಾರೆ ಸೊ ಕ್ಯಾರಿ ಡೌನ್ ಬ್ರಾಕ್ ಡೌನ್ ಯಾವ ಸೈಡ್ ಬರುತ್ತೆ ಇದು ಪರ್ಟಿಕ್ಯುಲರ್ ಆಗಿ ಇದೇ ಸೈಡ್ ಅಂತ ಬರೋದಿಲ್ಲ ಸೊ ಯಾವ ಕಡೆ ಟೋಟಲ್ ಕಡಿಮೆ ಇರುತ್ತೆ ಆ ಸೈಡ್ ಕ್ಯಾರಿ ಡೌನ್ ಬರುತ್ತೆ ಟೋಟಲ್ ಜಾಸ್ತಿ ಇರೋ ಸೈಡ್ ಅಲ್ಲಿ ಬ್ರಾಕ್ ಡೌನ್ ಬರುತ್ತೆ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಇದೇ ತರ ನಾವು ಮೋಹನ್ ಅಕೌಂಟ್ ನ ಕ್ರಿಯೇಟ್ ಮಾಡೋಣ ಸೊ ಮೋಹನ್ ಅಕೌಂಟ್ ಡೇಟಾ ಟೂ ಕ್ಯಾಶ್ ಅಕೌಂಟ್ ಇದೆ ಸೊ ನಾವು ಮೋಹನ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದ್ರೆ ಅದ್ರ ಅಪೋಸಿಟ್ ಎಂಟ್ರಿ ಟೂ ಕ್ಯಾಶ್ ಸೊ ಜಾನ್ ಫೈ ಜಾನ್ ಫೈ ಟೂ ಕ್ಯಾಶ್ ಅಕೌಂಟ್ ಇದೇ ರೀತಿ ನಾವು ಮೋಹನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಾ ಇದೀವಿ ಎಂಟ್ರೀಸ್ ಏನಿದೆ ಮೋಹನ್ ಅಕೌಂಟ್ ಡೇಟಾ ಟೂ ಕ್ಯಾಶ್ ಅಕೌಂಟ್ ಸೊ ಡೇಟ್ ಜಾನ್ ಫೈ ಟೂ ಕ್ಯಾಶ್ ಅಕೌಂಟ್ ಫೋರ್ಟಿ ತೌಸಂಡ್ ರುಪೀಸ್ ಇನ್ನ ಇದ್ ಬಿಟ್ರೆ ಮೋಹನ್ ಅಕೌಂಟ್ ಅಲ್ಲಿ ಯಾವುದೂ ಬರಲ್ಲ ಯಾಕೆಂದ್ರೆ ನಾವು ಎಕ್ಸ್ಟ್ರಾ ಯಾವುದೂ ಕೊಟ್ಟಿಲ್ಲ ಅವನಿಂದ ಯಾವುದೇ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಕ್ಲೋಸ್ ಮಾಡ್ತಾ ಇದೀವಿ ಫೋರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಎರಡು ಸೈಡ್ ಟೋಟಲ್ ಹಾಕಿದ್ದೀನಿ ಈ ಸೈಡ್ ಯಾವ್ದು ಬರ್ದೇ ಇರೋ ಕಾರಣ ಅದು ಬ್ಯಾಲೆನ್ಸ್ ಇನ್ ಫಿಗರ್ ಆಗುತ್ತೆ ಸೊ ಫೋರ್ಟಿ ತೌಸಂಡ್ ರುಪೀಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡೋನ್ ಜಾನ್ ತರ್ಟಿ ಫಸ್ಟ್ ಮಂತ್ ಎಂಡ್ ಅಲ್ಲಿ ಎಷ್ಟು ಉಳಿದಿದೆ ನಾವು ಅದನ್ನ ನೆಕ್ಸ್ಟ್ ಮಂತ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತಾ ಇದೀವಿ ಫೆಬ್ರವರಿ ಫಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಟೋನ್ ಫೋರ್ಟಿ ತೌಸಂಡ್ ರುಪೀಸ್ ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಫರ್ನಿಚರ್ ಅಕೌಂಟ್ ಸೇಮ್ ಜರ್ನಲ್ ಎಂಟ್ರಿ ಏನಿದೆ ಫರ್ನಿಚರ್ ಅಕೌಂಟ್ ಏಟಾ ಟೂ ಕ್ಯಾಶ್ ಅಕೌಂಟ್ ಸೊ ಟೂ ಕ್ಯಾಶ್ ಅಕೌಂಟ್ ಜಾನ್ ಟೆನ್ ಟೂ ಕ್ಯಾಶ್ ಅಕೌಂಟ್ ಟ್ವೆಂಟಿ ಸೊ ಫರ್ನಿಚರ್ ಅಕೌಂಟ್ ಕೋಷ್ಟ ಇದೊಂದೇ ಎಂಟ್ರಿ ಇರೋದು ಕ್ಲೋಸ್ ಮಾಡ್ತಾ ಇದೀವಿ ಟ್ವೆಂಟಿ ಟ್ವೆಂಟಿ ಎರಡು ಸೈಡ್ ಹಾಕಿದೀನಿ ಈ ಸೈಡ್ ಯಾವುದೇ ಒಂದು ಅಮೌಂಟ್ ಇಲ್ಲ ಸೊ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತಾ ಇದೆ ಸೇಮ್ ಟ್ವೆಂಟಿ ಜಾನ್ ತರ್ಟಿ ಫಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟ್ವೆಂಟಿ ರುಪೀಸ್ ನಾವು ಅದನ್ನ ನೆಕ್ಸ್ಟ್ ಮಂತ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಡ್ತಾ ಇದೀವಿ ಫೆಬ್ರವರಿ ಫಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಟ್ವೆಂಟಿ ನೆಕ್ಸ್ಟ್ ಸೇಮ್ ಇದೇ ತರ ನಾವು ಸೇಲ್ಸ್ ಅಕೌಂಟ್ ಮತ್ತೆ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ನಾವು ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಬರ್ತದೆ ಕ್ಯಾಶ್ ಅಕೌಂಟ್ ಏಟಾ ಟೂ ಸೇಲ್ಸ್ ಅಕೌಂಟ್ ಆಗುತ್ತೆ ಟೂ ಸೇಲ್ಸ್ ಗೆ ಅಪೋಸಿಟ್ ಎಂಟ್ರಿ ಏನಾಗುತ್ತೆ ಬೈ ಕ್ಯಾಶ್ ಸೊ ಜಾನ್ ಸೆವೆಂಟೀನ್ ಬೈ ಕ್ಯಾಶ್ ಅಕೌಂಟ್ ಎಷ್ಟಿದೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಇದೆ ಸೊ ಕ್ಲೋಸ್ ಮಾಡೋಣ ಇಷ್ಟೇ ಯಾಕೆಂದರೆ ಒಂದೇ ಎಂಟ್ರಿ ಇರೋದು ನೋಡಿ ಸೇಲ್ಸ್ ಇರೋ ಕಡೆ ಮತ್ತೆಲ್ಲೂ ಕೂಡ ಸೇಲ್ ಅಂತ ಬಂದಿಲ್ಲ ಇದೊಂದೇ ಎಂಟ್ರಿ ಸಿಕ್ಸ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಟೋಟಲ್ ನೆಕ್ಸ್ಟ್ ಸಿಕ್ಸ್ಟಿ ಥೌಸಂಡ್ ರುಪೀಸ್ ಟೂ ಬ್ಯಾಲೆನ್ಸ್ ಕ್ಯಾರಿ ಆ ಮಂತ್ ಇಂಡು ನೆಕ್ಸ್ಟ್ ಮಂತ್ ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತಾ ಇದ್ದೀವಿ ಫೆಬ್ರವರಿ ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಸಿಕ್ಸ್ಟಿ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಜರ್ನಲ್ ಎಂಟ್ರಿ ಏನಿದೆ ರೆಂಟ್ ಅಕೌಂಟ್ ಏಟಾ ಟು ಕ್ಯಾಶ್ ಅಕೌಂಟ್ ರೆಂಟ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಅದ್ರ ಅಪೋಸಿಟ್ ಎಂಟ್ರಿ ಟು ಕ್ಯಾಶ್ ಸೊ ಟೂ ಕ್ಯಾಶ್ ಅಕೌಂಟ್ ಜಾನ್ ಥರ್ಟಿ ಒನ್ ತೌಸಂಡ್ ರುಪೀಸ್ ಇಷ್ಟ ಇರೋದು ಎಲ್ಲಾ ಜರ್ನಲ್ ಎಂಟ್ರೀಸ್ ಕೂಡ ಕ್ಲೋಸ್ ಆಯಿತು ಟೋಟಲ್ ಒನ್ ಥೌಸಂಡ್ ಒನ್ ಥೌಸಂಡ್ ರುಪೀಸ್ ಬ್ಯಾಲೆನ್ಸಿಂಗ್ ಫಿಗರ್ ಒನ್ ಥೌಸಂಡ್ ಆಗುತ್ತೆ ಜಾನ್ ಥರ್ಟಿ ಫಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಒನ್ ಥೌಸಂಡ್ ರುಪೀಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಒನ್ ಥೌಸಂಡ್ ರುಪೀಸ್ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು ಫೆಬ್ರವರಿ ಫಸ್ಟ್ ಟು ಬ್ಯಾಲೆನ್ಸ್ ಡೌನ್ ಒನ್ ಥೌಸಂಡ್ ರುಪೀಸ್ ಓಕೆ ಫೆಬ್ರವರಿ ಫಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಒನ್ ಥೌಸಂಡ್ ರುಪೀಸ್